अंत नहीं ओटूद्री निम् संसार नेट नानदे आसे ನನ್ನ ಕೊನೆ ಮಗಳ ಮದುವೆ ಆಗಿಬಿಟ್ರೆ ಆಮೇಲೆ ನಾನು ಸತ್ತರೂ ಚಿಂತೆ ಇಲ್ಲ ಅಪ್ಪ ಅಪ್ಪ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿಪ್ಪ ಫ್ಯಾಕ್ಟರಿ ತುಂಬಾ ಟೆನ್ಷನ್ ನನ್ನ ಬುದ್ಧಿ ನನ್ನ ಕೈಲೇ ಇರೋದಿಲ್ಲ ಅವತ್ತು ನಿಮ್ಮ ಮೇಲೆ ಕೈ ಮಾಡ್ಬಿಟ್ಟೆ ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ ಅಪ್ಪ ಇವರೆಲ್ಲ ಸೇರಿ ನನ್ನ ಮೇಲೆ ಕೇಸ್ ಹಾಕಿದ್ರಪ್ಪ ನಿಮಗೆ ಗೊತ್ತು ಮನೆ ಮೇಲೆ ಸಾಲ ಮಾಡಿ ನಾನು ಫ್ಯಾಕ್ಟರಿ ಮಾಡಿರೋದು ಈ ಕೇಸ್ ಏನಾದರೂ ಸ್ಟ್ಯಾಂಡ್ ಆಗೋದ್ರೆ ನಾನಂತೂ ಮುಳುಗೋಗ್ತೀನಪ್ಪ ಅಪ್ಪ ನಾನು ಮಾಡಿದ ತಪ್ಪಾಯ್ತು ಅಂತ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಈ ಆಸ್ತಿಲಿ ನನಗೂ ಅವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಬರ್ಕೊಡು ಅಂತ ಹೇಳಿಪ್ಪ ಅನು ಮೊದಲೇನು ಮಾಡ್ತೀನಿ ಇವರು ಕೇಳಿದ್ರೆ ದುಡ್ಡು ಕೊಡ್ತೀನಿ ನೋಡ್ಲೇನ್ಲೇ ನೋಡ್ಲೇನ್ಲೇ ಬಬಬಬಬಬಬಾ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಎಲ್ಲ ಆಸ್ತಿನ ತಾನೇ ನುಂಗ್ಬಿಡಬೇಕು ಅಂತ ಮಾಡ್ತಾನೆ ಬಡವಾ ಏಯ್ ಇವಳು ಯಾಲೆ ಸೈನ್ ಮಾಡಿದ್ಲು ನಾನು ಮಾತ್ರ ಸೈನ್ ಮಾಡಲ್ಲ ಒಂದು ತೂಟ ಹಾಕೋಕು ಗತಿ ಇಲ್ದಿರೋನ್ ಕಟ್ಕೊಂಡಿರೋ ನಿನಗೆ ಇಷ್ಟೊಂದು ಪೊಗರಿ ಇರಬೇಕಾದ್ರೆ ಇನ್ನು ನನಗೆ ಎಷ್ಟು ಇರಬೇಡ ಏಯ್ ನಡಿಯೆ ನಿನಗೆ ನಾನು ಮದುವೆ ಮಾಡ್ತೀನಿ ಏಯ್ ಬಿಡ ಕೈ ಅವಳಿಗೆ ಮದುವೆ ಮಾಡೋದಕ್ಕೆ ನಾವು ಇದೀವಿ ನಿನ್ನ ಯಾರು ಕಾಯ್ಕೊಂಡಿಲ್ಲ ಏಯ್ ಪದೇ ಪದೇ ನೀ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದೀಯಾ ಇದರ ಪರಿಣಾಮ ನೆಟ್ಟಿರೋದಿಲ್ಲ ಏನು ಮಾಡ್ತೀಯಾ ಏನು ಮಾಡ್ತೀನ ಏಯ್ ಏಯ್ ನಮ್ಮ ಮನೆ ಬಂದು ನಮ್ಮವರ ಮೇಲೆ ಕೈ ಮಾಡ್ತಲೆ ನಡಿಯ ನಡಿಯ ಕಾಣಿಸ್ತಿದಳ ನೋಡಿ ಎಲ್ಲಮ್ಮ ನೀವು ಮೂರ್ ಜನಾನು ನಿಮ್ಮ ನಿಮ್ಮ ಮೆಂಟರ್ ಸಿಗ್ನೇಚರ್ ಹಾಕಿಸ್ಕೊಂಡ ಬನ್ನಿ ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಯ್ಯೋ ಮಗನೇ ಕೊನೆಗಿಂತ ಹೊಲಸ ಕೆಲಸ ಮಾಡೋದಕ್ಕೂ ಶುರು ಮಾಡ್ಬಿಟ್ಯಾ ನೀವು ಸುಮ್ಮನಿರಿ ಮಾವ ಏಯ್ ಮರ್ಯಾದಕ್ಕೆ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲ ಮೈಯಲ್ಲಿ ಬರಿ ಮಾಂಸ ಇರುತ್ತೆ ಮೂಳೆ ಎಲ್ಲ ಪುಡಿ ಪುಡಿ ಏಯ್ ನನ್ನ ನಳಿನ ಮೇಲೆ ಯಾವನಾದರೂ ಕೈ ಮಾಡಿದ್ರೆ ಇಲ್ಲಿ ಸಮಾಧಿ ಕಟ್ಟಿಬಿಡ್ತೀನಿ ಓ ಎಂಎಲ್ಎ ಸಾಹೇಬರು ಸಮಾಧಿ ಬೇರೆ ಕಟ್ಟಕ್ಕೆ ಶುರು ಮಾಡ್ಬಿಟ್ಟಾರೆ ಒದೆ ತಿನ್ನೋ ಟೈಮಿಗೆ ಸರಿಯಾಗಿ ಬಂದ್ಬಿಡಿದಾರೆ ಅವನ ಮಗಳ ಮದುವೆಯಲ್ಲಿ ಕೊಟ್ಟಿದ್ದನ್ನ ವಾಪಸ್ ತೊಳಕ್ಕೆ ಬಂದಿದ್ದಾರೆ ಅಲ್ವಾ ಗಂಡ ಕರ್ಕೊಂಡು ಹೋಗ್ಬೇಡ ಅದ್ ಮಹಾ ಪಾಪ ಅವಳ ಜೀವನ ಹಾಳು ಮಾಡ್ಬೇಡವೋ ನಾನು ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ ಕಣೋ ನಿನ್ನ ತಂಗಿ ಜೀವನ ಹಾಳಾಗಬಾರದು ತಾನೆ ಹೌದು ಸೈನ್ ಮಾಡಿದಿಕ್ಕೆ ನಿನಗಿಷ್ಟೊಂದು ಪಗ್ರ ಏಯ್ ಶರತ್ ನಿಂದೇನೆ ಮದ್ದಿದೆ ಏಯ್ ನೀನೇನ ನೋಡ ಅಪ್ಪ ಅಯ್ಯಪ್ಪ ಅಪ್ಪ ಓಡಿ ಬಿಡಪ್ಪ ಅಯ್ಯಪ್ಪ ಅಪ್ಪ ನೀ ಕಾಲಿ ಬಿಟ್ಟು ಓಡಿ ಬಿಡಪ್ಪ ಅಯ್ಯಪ್ಪ ಅಯ್ಯಪ್ಪ ಅಪ್ಪ ಅಪ್ಪ ಯಾಕಪ್ಪ ಅವನ ಹೊಡಿತಿದ್ದೀಯಾ ಅಕ್ಕಂದ್ರ ಅನ್ನೋದನ್ನ ಮರ್ತು ನಿಮ್ಮ ಮೇಲೆ ಕೈ ಮಾಡಿಬಿಟ್ಟಲ್ಲಮ್ಮ ಕಡೆಗೆ ಅವಳು ಬಸರಿ ಅನ್ನೋದನ್ನ ಮರ್ತು ಅವಳ ಮೇಲೂ ಕೈ ಮಾಡಿಬಿಟ್ಟಲ್ಲ ಇವನನ್ನ ಇವತ್ತು ಹುಟ್ಟಲಿಲ್ಲ ಅಂತ ಬಿಡ್ತಪ್ಪ
ಇವತ್ತು ಇವನ ಹೊಡೆದು ಬಿಟ್ರೆ ಇವನಿಗೆ ನಮ್ಮ ಮೇಲೆ ಪ್ರೀತಿ ಬಂದ್ಬಿಡುತ್ತಾ? ಇದನ್ನ ನೀನು 10 ವರ್ಷದ ಹಿಂದೆನೆ ಮಾಡಬೇಕಾಗಿತ್ತು. ನಾವು ಹುಟ್ಟಿದಾಗಿಂದ ಮದುವೆ ಆಗೋವರೆಗೂ ನಮ್ಮನ್ನ ಹೆಣ್ಣು ಹೆಣ್ಣು ಅಂತ ಹೇಳಿ ನಮಗೆ ವಂಚನೆ ಮಾಡ್ಕೊಂಡೆ ಬಂದೆ. ಇವನು ನಿನ್ನ ಹೆಸರು ಉಳಿಸ್ತಾನೆ ಅಂತ ತಾನೇ ಇವನು ಪರವಹಿಸ್ಕೊಂಡಿದ್ದು. ನೋಡಿದ್ಯಾ ಇವತ್ತು ಇವನೇನು ಮಾಡ್ದ ಅಂತ? ಹೆಣ್ಣ ಹುಟ್ಟ ನಮ್ಮ ಕೈಯಲ್ಲಿದೆಯಪ್ಪ. ಹೆಣ್ಣನ್ನ ಆದಿಶಕ್ತಿ ಅಂತ ಪೂಜಿಸ್ತಾರೆ, ತಾಯಿ ಅಂತ ಪ್ರೀತಿಸ್ತಾರೆ. ಆದರೆ ಮಕ್ಕಳು ಹೆಣ್ಣಾದ್ರೆ ಮಾತ್ರ ಯಾಕಪ್ಪ ಈ ತಾತ್ಸಾರ? ಮತ್ತಿನ್ನೇನಮ್ಮ ಮಾಡಲಿ, ಎಲ್ಲ ತಂದೆ ತಾಯಿಗಳು ಮಾಡೋ ಹಾಗೆ ಅವನಿಗೂ ಒಳ್ಳೆ ವಿದ್ಯೆ ಕಲಿಸ್ದೆ, ಆಸ್ತಿ ಮಾಡಿದೆ, ಯಾಕೆ ಕಡೆವರೆಗೂ ಚೆನ್ನಾಗಿ ನೋಡ್ಕೋತಾನೆ ಅಂತ. ಆದ್ರೆ ಇವನು ಇಂಥ ಅವಿವೇಕದ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿಲ್ವೇ? ಅವನ್ನ ಯಾಕೆ ಬೈತ್ಯಪ್ಪ? ನಾವು ನಿಮ್ಮ ಮಕ್ಕಳೇ, ನಮ್ಗೆ ಯಾಕೆ ಬುದ್ಧಿ ಬರಲಿಲ್ಲ? ಯಾಲ್ಯಾಲ್ನ ಯಾವ್ಯಾವ ರೀತಿ ಬೆಳೆಸ್ತೀವೋ ಆಯಾ ರೀತಿ ಬೆಳೀತಲೆ. ಸರಿಯಾಗಿ ಹೇಳಿದೆ ಅಮ್ಮ, ನೀನೊಬ್ನೇ ಅಲ್ಲ, ಪ್ರಪಂಚದಲ್ಲಿರೋ ಎಲ್ಲ ಅಪ್ಪಂದಿರು ತಮ್ಮ ಆಸ್ತಿನೆಲ್ಲ ಗಂಡ ಮಕ್ಕಳ ಹೆಸರಿ ಬರೆದು ಕೂತ್ಕೋತಾರೆ. ಹಾಗ ಮಾಡೋದ್ರಲ್ಲಿ 100ಕ್ಕೆ 80 ಜನ ಫುಟ್ಪಾತ್ ಅಲ್ಲಿ ಇದ್ದಾರೆ. ಕಣ್ಣೆ ಹಿಂಗೋದ್ಮೇಲೆ ಸೂರ್ಯ ನಮಸ್ಕಾರ ಮಾಡಿ ಏನು ಪ್ರಯೋಜನ? ಅಪ್ಪನಿಗೆ ವಿದ್ಯೆ ಇಲ್ಲ, ತಿಳುವಳಿಕೆ ಇಲ್ಲ, ಬೆಳೆಸಿದ್ರು. ನನಗೆ ವಿದ್ಯೆ ಇದೆ, ಪ್ರಪಂಚ ನೋಡಿದ್ದೀನಿ, ಅಟ್ಲೀಸ್ಟ್ ನಾನಾದರೂ ಒಳ್ಳೆ ದಾರಿಲಿ ಹೋಗ್ಬೇಕಾಗಿತ್ತು. ಅಕ್ಕ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಕ್ಕ, ಆಸ್ತಿ ನಂದೇ ಅನ್ನೋ ಅಹಂಕಾರದಲ್ಲಿ ನಿಮ್ಮನ್ನು ತುಂಬ ಅವಮಾನ ಮಾಡಿಬಿಟ್ಟೆ. ಭಾವ ನಿಮ್ಮ ವಯಸ್ಸಿಗೂ ಮರ್ಯಾದೆ ಕೊಡದೆ ನಿಮ್ಮನ್ನು ತುಂಬ ಕೇವಲವಾಗಿ ನೋಡ್ಬಿಟ್ಟೆ. ದಯವಿಟ್ಟು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಭಾವ, ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಇರೋಣ ಪ್ಲೀಸ್. ಇದ್ರ ನಮ್ದು ತಪ್ಪಿದೆ, ಹೆಣ್ಣು ಕೊಟ್ಟು ಮಾವ ಕಣ್ ಕೊಟ್ಟು ದೇವರು ಅಂತಾರೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಮ್ದಲ್ಲದಕ್ಕೆ ಆಸೆ ಪಟ್ಟರೆ ಏನಾಗತ್ತೆ ಅಂತ ನಮ್ಗೀಗ ಅರ್ಥ ಆಯ್ತು. ಇನ್ಮೇಲಿಂದ ನಾವು ಕಷ್ಟಪಡ್ತೀವಿ, ನಮ್ಗೆ ಯಾರ ಆಸ್ತಿನೂ ಬೇಡ, ನಮ್ಮ ಹೆಂಡತಿನೇ ನಮ್ಗೆ ಆಸ್ತಿ. ಹಾಗಂದ್ರೆ ಹೇಗೆ ಹೇಳಿ ಅಂದ್ರೆ, ನನ್ನ ಆಸ್ತಿಗೆ ನನ್ನ ಮಗ ಒಬ್ಬನೇ ಹಕ್ಕುದಾರ ಅಲ್ಲ, ಅದು ನನ್ನ ಹೆಣ್ಣು ಮಕ್ಕಳಿಗೂ ಪಾಲು ಬರಬೇಕು. ಈ ಆಸ್ತಿನ ನೀವೆಲ್ಲ ಸಮನಾಗಿ ಹಂಚ್ಕೊಳ್ಳಿ. ಹಾ ಹಾ, ಗಟ್ಟಿ ಮೇಳ ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇ ನಮ್ಮ ಜೀವನ ಹೇತುನಾ ಕಂಠೇ ಭದ್ರಾಣಿ ಶುಭಗೇ.